ನನ್ನನ್ನು ಕ್ಷಮಿಸಿ ಬಿಡಿಯಪ್ಪ. ನನ್ನಿಂದ ನೀವು ಬಹಳ ಅವಮಾನ ಅನುಭವಿಸಬೇಕಾಗಿ ಬಂತು. ಆದರೆ ನಡೆದ ಎಲ್ಲ ಘಟನೆಗಳು ನನ್ನ ಕೈ ಮೀರಿ ಆಗಿದ್ದವು. ನನ್ನ ತಪ್ಪನ್ನು ಕ್ಷಮಿಸಿ ಅಪ್ಪ. ನಾನು ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಇಷ್ಟನ್ನೇ ಹೇಳಿ ಬಾ ಎಂದು ನಿನ್ನ ತಾಯಿ ಹೇಳಿ ಕಳಿಸಿದಳೇನು? ನಿಜವನ್ನು ಹೇಳಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂದು ಅಮ್ಮ ಹೇಳಿದರು. ಆದ್ದರಿಂದಲೇ ಇಂದು ನಾನು ನಿಮಗೆ ಕೇವಲ ಸತ್ಯವನ್ನು ಹೇಳಲೆಂದೇ ಬಂದಿದ್ದೇನೆ. ಸತ್ಯ ಏನೆಂದು ಗೊತ್ತೇನಪ್ಪ? ನಡೆದದ್ದರಲ್ಲಿ ಮಹಾದೇವನ ತಪ್ಪೇನೂ ಇಲ್ಲ. ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲವೆಂದು ಪ್ರತಿ ಬಾರಿ ಹೇಳಿದ್ದಾರೆ. ಇನ್ನೊಂದು ಸತ್ಯ ಹೇಳುತ್ತೇನೆ. ಮಹಾದೇವ ಎಂದು ತನ್ನ ಇಷ್ಟದಿಂದ ನನ್ನನ್ನು ಭೇಟಿಯಾಗಲು ಬರಲಿಲ್ಲ. ಅವರು ಪ್ರತಿ ಬಾರಿಯೂ ಬಂದದ್ದು ನನ್ನ ಪ್ರಾಣವನ್ನು ಉಳಿಸಲೆಂದೇ. ನಾನು ಬಲವಂತ ಮಾಡಿ ಕರೆದಾಗ ಬಂದಿದ್ದರು. ಬಂದಾಗಲೆಲ್ಲ ನನ್ನನ್ನು ಪ್ರೀತಿಸಬೇಡ ಎಂದು ಸ್ಪಷ್ಟವಾಗಿ ಹೇಳಿದ್ದರು. ಆದರೆ ನನಗೆ ಅವರ ಮೇಲೆ ಮಿತಿ ಮೀರಿದ ಪ್ರೀತಿ. ನಿನ್ನ ಕಷ್ಟಗಳಿಗೆ ಪರಿಹಾರ ಈಗಲೇ ಕೊಡುತ್ತೇನೆ, ನಡಿ. ಅಪ್ಪ, ಅಪ್ಪ, ಅಪ್ಪ. ಸ್ವಾಮಿ, ಏನಾಯ್ತು ಸ್ವಾಮಿ? ಅಪ್ಪ, ಅಪ್ಪ. ಸತಿ, ನೀನು ಏನನ್ನು ಸತ್ಯವೆಂದು ತಿಳಿದಿದ್ದೀಯೋ ಅದು ಸತ್ಯವಲ್ಲ, ಅದು ಪಾಪ. ನೀನು ನನಗೆ ಮಾಡಿರುವ ದ್ರೋಹ, ನಮ್ಮ ವಂಶಕ್ಕೆ ಮಾಡಿರುವ ದ್ರೋಹ. ಈಗ ನಿನಗೆ ಉಳಿದಿರುವ ಸತ್ಯವೆಂದರೆ ಇಲ್ಲಿ ಉರಿಯುತ್ತಿರುವ ದಕ್ಷರೇಖೆ. ನೀನು ಅದನ್ನು ಬಿಟ್ಟು ಹೊರಗೆ ಬರುವ ಹಾಗಿಲ್ಲ. ಅಷ್ಟೇ ಅಲ್ಲ, ಮಹಾದೇವನು ನಿನ್ನ ಬಳಿಗೆ ಬರಲು ಸಾಧ್ಯವಿಲ್ಲ. ಎಲ್ಲಿಯವರೆಗೂ ಮಹಾದೇವನನ್ನು ನೀನು ನೆನೆಸುತ್ತೀಯೋ ಅಲ್ಲಿಯವರೆಗೂ ಈ ದಕ್ಷರೇಖೆ ಉರಿಯುತ್ತಿರುತ್ತದೆ. ಯಾವತ್ತು ನಿನ್ನ ಮನಸ್ಸಿನಿಂದ ಮಹಾದೇವನನ್ನು ಅಳಿಸುತ್ತೀಯೋ ಆವತ್ತು ನಾನು ಈ ದಕ್ಷರೇಖೆಯನ್ನು ಅಳಿಸಿ ಹಾಕುತ್ತೇನೆ. ಒಂದು, ಮಹಾದೇವನನ್ನು ಮರೆತು ಸುಖವಾಗಿರು. ಇಲ್ಲ, ಈ ದಕ್ಷರೇಖೆಯಲ್ಲೇ ನಿನ್ನ ಜೀವನವನ್ನು ಮುಗಿಸು. ನಿನಗಿರುವುದು ಎರಡೇ ಆಯ್ಕೆ. ಮಹಾದೇವರನ್ನು ಮರೆಯುವುದು ನನ್ನಿಂದ ಸಾಧ್ಯವಿಲ್ಲ ಅಪ್ಪ. ಇದು ನನ್ನ ಮನಸ್ಸಿನಲ್ಲಿ ಬೇಡ ಎಂದರೂ ಕೇಳದೆ ಹುಟ್ಟಿರುವ ಪ್ರೀತಿ. ಅವರಿಲ್ಲದೆ ನಾನು ಬದುಕಲು ಸಾಧ್ಯವೇ ಇಲ್ಲ. ಮಹಾದೇವನಿಲ್ಲದೆ ಬದುಕುವ ದಾರಿಯನ್ನು ನೀನೇ ಹುಡುಕಬೇಕು. ನಗುತ್ತಾ ಜೀವನವನ್ನು ನಡೆಸುತ್ತೀಯೋ
ಇಲ್ಲ ಅಳುತ್ತಾ ಆಯುಸ್ಸು ಕಳೆಯುತ್ತೀಯೋ, ನಿರ್ಧಾರ ನಿನ್ನದು. ಅಮ್ಮ, ಅಪ್ಪನಿಗೆ ತಿಳಿಸಿ ಹೇಳಿ ಅಮ್ಮ, ನಿಜವನ್ನು ಹೇಳಬೇಕು ಎಂದು ನೀವೇ ತಾನೇ ಹೇಳಿದ್ದೀರಿ. ನಿಜ ಹೇಳಿದರೆ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ ಎಂದು ಹೇಳಿದರಲ್ಲ. ನನ್ನ ಜೀವನದ ಸತ್ಯ ಇದೆ ಅಮ್ಮ. ಸತ್ಯ ಹೇಳು ಎಂದು ಹೇಳಿದ್ದು ನಿಜ, ಆದರೆ ನಿನ್ನ ಸತ್ಯ ಇಷ್ಟು ಕೆಟ್ಟದ್ದು, ಇಷ್ಟು ಕೊಳಕಾಗಿದೆ ಎಂದು ನನಗೇನು ಗೊತ್ತಿತ್ತು? ಒಂದು, ನಿನ್ನ ಪ್ರೀತಿ ಪ್ರೇಮವನ್ನು ಸಂಪೂರ್ಣವಾಗಿ ಮರೆಯಬೇಕು, ಇಲ್ಲವೇ ನಿನ್ನ ಇಡೀ ಜೀವನ ಈ ದಕ್ಷರೇಖೆಯಲ್ಲಿ ಕಳೆಯಬೇಕು. ಇದನ್ನು ನೀನೇ ನಿರ್ಧರಿಸಬೇಕು ಸತಿ. ನನ್ನ ಪ್ರೀತಿಯೂ ನನಗೆ ಸಿಗಲಿಲ್ಲ, ತಂದೆ ತಾಯಿಯ ವಿಶ್ವಾಸವನ್ನೂ ಕಳೆದುಕೊಂಡೆ. ಸೋಲು ನನ್ನ ಜೀವನದ ಭಾಗವಾಯಿತು. ಮದನಿಕೆ ಹೇಳಿದ್ದು ನಿಜವಾಗುವಂತೆ ಕಾಣುತ್ತಿದೆ. ನೀನು ಸುಟ್ಟು ಬೂದಿಯಾಗುತ್ತೀಯ ಎಂದು ಎಚ್ಚರಿಸಿದರಲ್ಲ ಅವರು. ಹಾಗೆ ಆಗಲಿ, ಆಗಲಾದರೂ ಎಲ್ಲರ ಕಷ್ಟಗಳು ಕೊನೆಗೊಳ್ಳುತ್ತವಲ್ಲ. ಸತಿ, ಪ್ರತಿ ಬಾರಿಯೂ ಹೀಗೆ ನನ್ನ ಮೇಲೆ ಒತ್ತಡ ತರುವುದರಿಂದ ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಇರುವ ಭಾವನೆಗಳು ಬದಲಾಗುವುದಿಲ್ಲ. ಆ ರೀತಿ ಆಗಬೇಕು ಎಂದು ನೀನು ಯೋಚಿಸಿದರೆ, ಮತ್ತೆ ಹೇಳುತ್ತಿದ್ದೇನೆ, ಅದು ನಿನ್ನ ಭ್ರಮೆ ಮಾತ್ರ. ನಿನ್ನನ್ನು ಪ್ರೀತಿಸಬೇಕು ಎಂದು ಯಾರನ್ನಾದರೂ ಬಲವಂತ ಮಾಡುವುದು ಪ್ರೀತಿ ಅಲ್ಲವೇ ಅಲ್ಲ. ಒಪ್ಪಿದೆ, ಆದರೆ ಪ್ರೀತಿಸಬೇಡ ಎಂದು ಬಲವಂತವಾದ ಮಾತನ್ನು ಏನೆಂದು ಕರೆಯುತ್ತೀರಿ? ನಮ್ಮ ಪಾಲಿನ ಕರ್ತವ್ಯ ಪ್ರೀತಿಗಿಂತ ಬಹಳ ದೊಡ್ಡದು ಸತಿ. ಪ್ರೀತಿಯ ಬೆನ್ನು ಬಿದ್ದು ನೀನು ನಿಮ್ಮ ಮನೆಯವರ ಕಡೆ ಇರುವ ನಿನ್ನ ಜವಾಬ್ದಾರಿಯನ್ನು ಹೇಗೆ ಮರೆಯುತ್ತೀಯ? ಅವರ ಭಾವನೆಗಳು, ನಿನ್ನಿಂದ ಅವರಿಗೆ ಇರುವ ನಿರೀಕ್ಷೆಗಳು, ಅವುಗಳನ್ನು ಪೂರ್ತಿಗೊಳಿಸುವುದೇ ನಿನ್ನ ಅತಿ ಮುಖ್ಯ ಉದ್ದೇಶ. ಅವರು ಏನನ್ನು ಬಯಸುತ್ತಾರೋ ಅದನ್ನು ನೀನು ಮಾಡಲೇಬೇಕು. ನನ್ನ ತಂದೆ ತಾಯಿ ನನಗೆ ಜನ್ಮ ನೀಡಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಿಮ್ಮ ಜೊತೆ ನನ್ನ ಸಂಬಂಧ ಜನ್ಮ ಜನ್ಮಾಂತರಗಳದ್ದು. ಅದು ಕೇವಲ ನಿನ್ನ ಭ್ರಮೆ, ಅದನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು. ಕಣ್ಣ ಮುಂದೆ ಇರುವ ಕರ್ತವ್ಯ ಮಾಡುವುದನ್ನು ಬಿಟ್ಟು ದೂರ ಹೋಗುವವರು ಹೇಡಿಗಳು. ನೀವು ಹೀಗೆ ಹೇಳುತ್ತೀರಿ ಎಂದು ನಾನು ಅಂದುಕೊಂಡಿರಲಿಲ್ಲ. ಸಮಾಜ, ಕುಲ, ರೀತಿ, ನೀತಿ ಯಾವುದಕ್ಕೂ ಬೆಲೆ ಕೊಡದ ನೀವು ಕರ್ತವ್ಯ ಧರ್ಮದ ಬಗ್ಗೆ ಮಾತನಾಡುತ್ತಿದ್ದೀರಾ? ನಿಮಗೆ ಇದು ಯಾವುದು ಅನ್ವಯವಾಗುವುದಿಲ್ಲವಲ್ಲ. ನಾನು ನನ್ನ ತಂದೆ ಹಾಕಿದ ಬೆಂಕಿಯ ಗೆರೆಯೊಳಗೆ ಸುಟ್ಟು ಬೂದಿಯಾಗುವೆನೇ ವಿನಃ ನಿಮ್ಮ ಸಹಾಯವನ್ನು ಎಂದೂ ಕೇಳುವುದಿಲ್ಲ. ಹೋಗಿ. ಆದರೆ ನಿಮ್ಮನ್ನು ನನ್ನ ಮನಸ್ಸಿನಿಂದ ತೆಗೆಯುವ ವಿಚಾರ
ನನ್ನಿಂದ ಆಗದು. ಅದರ ಮೇಲೆ ನನ್ನ ಯಾವ ನಿಯಂತ್ರಣವೂ ಇಲ್ಲ. ಹಾಗಾಗಿ ನೀವು ಹಾಗೂ ನನ್ನ ತಂದೆ ಎಷ್ಟೇ ಪ್ರಯತ್ನಿಸಿದರೂ ಯಾವ ಉಪಯೋಗವೂ ಇಲ್ಲ. ನನ್ನ ಈ ಕನಸಿನ ಕೈಲಾಸವನ್ನು ನನ್ನ ಕೈಗಳಿಂದಲೇ ಮಾಡಿದ್ದೇನೆ. ಇದು ಕನಸು ಮಾತ್ರ, ನನಸಾಗಿಸಲು ನನ್ನ ದೇವರಿಂದ ಮಾತ್ರ ಸಾಧ್ಯ. ಯಾವಾಗ ಪ್ರಭು ಸತೀದೇವಿಯ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾರೋ, ಯಾವಾಗ ನನ್ನ ಕನಸು ನನಸಾಗುತ್ತದೆಯೋ, ತಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೋ ಯಾರಿಗೆ ಗೊತ್ತು. ನಂದೆ, ಇದು ಕೈಲಾಸ ನಂದಿ. ಇಲ್ಲಿ ಹುಚ್ಚು ಕಲ್ಪನೆಗಳಿಗೆ, ಸುಳ್ಳು ಕನಸುಗಳಿಗೆ ಜಾಗವಿಲ್ಲ. ಇಲ್ಲಿಗೆ ಬಂದಿದ್ದೀರಿ? ಮೊದಲು ಇಲ್ಲಿಂದ ಹೊರಡಿ. ನೀವು ಅಪ್ಪ ಏನಾದರೂ ನಿಮ್ಮನ್ನು ಇಲ್ಲಿ ನೋಡಿಬಿಟ್ಟರೆ ಸಿಟ್ಟು ಮಾಡಿಕೊಳ್ಳುತ್ತಾರೆ. ರೇವತಿ ಅಕ್ಕ, ನೀವು ಇಲ್ಲೇನು ಮಾಡುತ್ತಿದ್ದೀರಿ? ನಾವು ಹೊರಡುವ ಸಮಯವಾಯಿತು. ಚಂದ್ರಲೋಕಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಬೇಕಲ್ಲವೇ? ನಾನು ಮತ್ತು ಚಂದ್ರ ಹೋಗಲು ತಯಾರಾಗಿದ್ದೇವೆ. ಹಾಗಾದರೆ ನಿನ್ನನ್ನು ಮತ್ತು ಚಂದ್ರನನ್ನು ತಡೆದವರು ಯಾರು? ನನಗೆ ಚಂದ್ರಲೋಕದಲ್ಲಿ ಯಾವ ಕೆಲಸವೂ ಇಲ್ಲ. ಚಂದ್ರನ ಜೀವನದಲ್ಲಿ ನನಗಂತೂ ಸ್ಥಾನ ಮೊದಲೇ ಇಲ್ಲ. ನೀವು ಇಷ್ಟೇಕೆ ದುಃಖ ಪಡುತ್ತಿದ್ದೀರೆಂದು ಅರ್ಥವಾಗುತ್ತಿಲ್ಲ ನನಗೆ. ಚಂದ್ರನಿಗೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಇದೆ ಎಂದು ತಾನೇ ನಿಮ್ಮ ಜಗಳ? ನಿಮಗೆ ಅನ್ಯಾಯವಾಗುತ್ತಿದೆ ಎಂದು ಅನಿಸಿದರೆ ಈಗಲೇ ನಡೆಯಿರಿ ಅಪ್ಪನ ಬಳಿ. ಅವರ ಹತ್ತಿರ ಇರುವ ವಿಷಯವನ್ನು ಹೇಳಿಬಿಡಿ. ಅಯ್ಯೋ, ಹಾಗೇನು ಮಾಡಬೇಡಿ. ಈ ಸಮಯದಲ್ಲಿ ಅಪ್ಪನ ಹತ್ತಿರ ಈ ವಿಷಯ ಮಾತನಾಡುವುದರಿಂದ ಪರಿಸ್ಥಿತಿ ಇನ್ನೂ ಕೆಟ್ಟು ಹೋಗುತ್ತದೆ. ಹಾಗೆಲ್ಲ ಮಾಡಬೇಡಿ. ತನ್ನ ಮೂಗಿನ ನೇರಕ್ಕೆ ಕಾಣುವುದೇ ಸತ್ಯ ಎಂದು ಅಕ್ಕನಿಗೆ ಅನಿಸುತ್ತಿದ್ದರೆ ಅದನ್ನು ಅಪ್ಪನ ಮುಂದೆ ಹೇಳುವುದರಲ್ಲಿ ತಪ್ಪೇನಿದೆ? ಯಾವ ಸತ್ಯವನ್ನು ನನ್ನ ಮುಂದೆ ಹೇಳುವ ಮಾತು ನಡೆಯುತ್ತಿದೆ ಇಲ್ಲಿ? ರೇವತಿ, ನೀನಿನ್ನು ತಯಾರಾಗಿಲ್ಲವೇನು? ಏಕೆ, ಏನಾಯಿತು? ಚಂದ್ರಲೋಕಕ್ಕೆ ಹೋಗಲು ಇಷ್ಟವಿಲ್ಲವೇನು? ಇಲ್ಲ ಅಪ್ಪ, ಅಲ್ಲಿಗೆ ಹೋಗಲು ಇಷ್ಟವಿಲ್ಲ ನನಗೆ. ಇಷ್ಟವಿಲ್ಲ? ಹಾಗೆಂದರೇನು? ಇದಕ್ಕೆ ಯಾವುದಾದರೂ ಕಾರಣವಿರಲೇಬೇಕು. ಅಥವಾ ನೀನು ಇವಳ ಹಾಗೆ ನಿನ್ನ ತಂದೆಗೆ ಮೋಸ ಮಾಡಿದ್ದೀ? ಇದರಲ್ಲಿ ಸತಿಯ ತಪ್ಪು ಏನೂ ಇಲ್ಲ ಅಪ್ಪ. ನನ್ನನ್ನು ಮದುವೆ ಆದವರು ಮಾಡಿದ ತಪ್ಪು ಅದು. ಶಾಸ್ತ್ರದ ಪ್ರಕಾರ ನಾನವರ ಹೆಂಡತಿ ಏನೋ ಸರಿ, ಆದರೆ ನಾನು ಎಷ್ಟೇ ಪ್ರಯತ್ನಿಸಿದರೂ ಅವರು ನನಗೆ ಹೆಂಡತಿಯ ಸ್ಥಾನ ಎಂದಿಗೂ ಕೊಟ್ಟೇ ಇಲ್ಲ. ಅವರ ಮನಸ್ಸಿನಲ್ಲಿ ನನಗೆ ಯಾವ ಸ್ಥಾನವೂ ಇಲ್ಲ, ಅವರ ಜೀವನದಲ್ಲೂ ಅಷ್ಟೇ.
ನನ್ನೊಂದಿಗೆ ಎಲ್ಲ ಸಂಬಂಧಗಳನ್ನು ಕತ್ತರಿಸಿಕೊಳ್ಳಬೇಕೆನ್ನುವ ವಿಚಾರವನ್ನು ಅವರು ನನಗೆ ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ಇದು ನಿಜವೇನು? ಹೌದು, ಇದು ಸತ್ಯ. ಚಂದ್ರನ ಈ ಅಪರಾಧ ಈ ಕುಟುಂಬದವರ ದೃಷ್ಟಿಯಿಂದ ಮಾತ್ರವಲ್ಲ, ಸಮಾಜದ ವಿರುದ್ಧವಾಗೂ ಇದೆ. ಅದಕ್ಕಾಗಿ ಇದರ ಸಂಬಂಧಪಟ್ಟ ಎಲ್ಲ ನಿರ್ಧಾರವನ್ನು ಸಮಾಜದ ಎದುರೇ ತೆಗೆದುಕೊಳ್ಳಬೇಕಾಗಿದೆ. ಮನೆಯವರ ಮುಂದೆ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ. ತುಂಬಿದ ಸಭೆಯಲ್ಲೇ ನಿರ್ಣಯ ತೆಗೆದುಕೊಳ್ಳೋಣ. ನೀನು ಹೆಂಡತಿಯ ಸ್ಥಾನ ಕೊಡದೆ ದೊಡ್ಡ ಅಪರಾಧವನ್ನು ಮಾಡಿದ್ದೀಯ. ರೇವತಿಗೆ ಹೆಂಡತಿಯ ಸ್ಥಾನವನ್ನು ಗೌರವವನ್ನು ಕೊಡಲೇಬೇಕು. ಪ್ರಜಾಪತಿ ದಕ್ಷನಾದ ನಾನು ನಿನಗೆ ಆದೇಶವನ್ನು ನೀಡುತ್ತಿದ್ದೇನೆ. ನೀನು ಅವಳನ್ನು ಒಪ್ಪಿಕೊಂಡು ಪ್ರೀತಿಸಲೇಬೇಕು. ನನ್ನನ್ನು ಕ್ಷಮಿಸಿ ಬಿಡಿ ಪ್ರಜಾಪತಿ. ಇಡೀ ಲೋಕವೇ ನಿಮ್ಮ ಮಾತನ್ನು ಕೇಳಿ ತಲೆ ತಗ್ಗಿಸಿ ನಿಂತಿರಬಹುದು, ಆದರೆ ನಿಮ್ಮ ಆದೇಶದಿಂದ ಪ್ರೀತಿ ಹುಟ್ಟಲು ಸಾಧ್ಯವಿಲ್ಲ. ಅದು ನಿಮ್ಮ ಕೈಮೀರಿದ ವಿಚಾರ. ಹಾಗೇನಾದರೂ ನಿಮ್ಮಿಂದ ಯಾರು ಯಾರನ್ನು ಪ್ರೀತಿಸಬಹುದು ಎನ್ನುವ ವಿಷಯದ ಬಗ್ಗೆ ನಿರ್ಧರಿಸಲು ಸಾಧ್ಯವಿದ್ದರೆ ಸತಿಯ ಮನಸ್ಸಿನಿಂದ ಮಹಾದೇವನ ನೆನಪನ್ನು ಬೇರು ಸಮೇತ ಕಿತ್ತು ಹಾಕಬಹುದಾಗಿತ್ತು. ಸತಿ ಮಾಡಿದ ತಪ್ಪು ಕೆಲಸದಿಂದ ನಿನಗೆ ಹುಮ್ಮಸ್ಸು ಬಂದಂತಿದೆ. ಇಲ್ಲದಿದ್ದರೆ ಪ್ರಜಾಪತಿ ದಕ್ಷನ ಎದುರು ನೀನು ಹೀಗೆ ವಾದ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಸತಿಯ ಈ ತಪ್ಪಿನಿಂದ ಶುರುವಾಗಿರುವ ಬೆಂಕಿ ಜಗತ್ತನ್ನು ಸುಟ್ಟು ಬೂದಿ ಮಾಡುವ ಮೊದಲು ನಾನು ಇದನ್ನು ಮುಗಿಸುತ್ತೇನೆ. ನಿನಗೆ ಎಂಥ ಶಿಕ್ಷೆ ಕೊಡುತ್ತೇನೆ ಎಂದರೆ, ಇನ್ಯಾರಾದರೂ ಅಂತಹ ತಪ್ಪು ಮಾಡುವ ಮೊದಲು ಸಾವಿರ ಸಲ ಯೋಚಿಸಬೇಕು. ನಿನ್ನ ಗತಿ ನೋಡಿ ಅವರ ನಡತೆಯನ್ನು ತಿದ್ದಿಕೊಳ್ಳಬೇಕು. ನಿನಗೆ ಅಂಥ ಶಿಕ್ಷೆಯನ್ನು ಕೊಡುತ್ತೇನೆ. ನಿಮ್ಮ ಇಷ್ಟದ ವಿರುದ್ಧ ನಡೆಯುವುದು ಬಲವಂತದ ಪ್ರೀತಿ. ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಏನಿದೆ ಪ್ರಜಾಪತಿ? ಪ್ರಜಾಪತಿ, ಸ್ವಲ್ಪ ಯೋಚಿಸಿ ನೋಡಿ. ಇದು ಸಿಟ್ಟಿನಿಂದ ತೆಗೆದುಕೊಳ್ಳುವ ನಿರ್ಧಾರವಲ್ಲ. ಪ್ರಜಾಪತಿ, ನಾನು ಚಂದ್ರನಿಗೆ ಬುದ್ಧಿವಾದ ಹೇಳುತ್ತೇನೆ, ನೀವು ಸಹನೆ ತಂದುಕೊಳ್ಳಿ. ಅಪ್ಪ, ಇವರಿಗೆ ಶಿಕ್ಷೆ ಕೊಡಬೇಡಿ ಅಪ್ಪ. ಹೌದಪ್ಪ, ನಿಮ್ಮ ಶಿಕ್ಷೆಯಿಂದ ಇವರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಲು ಸಾಧ್ಯವೇನು? ಇಲ್ಲ ಅನ್ನುವುದಾದರೆ ಈ ಶಿಕ್ಷೆಯಿಂದ ಪ್ರಯೋಜನವೇನಪ್ಪ? ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿ. ಸಾಕು, ನನ್ನನ್ನು ನಂಬಿ ಮದುವೆಯಾದವಳಿಗೆ ಹೆಂಡತಿಯ ಸ್ಥಾನ ಕೊಡದೆ ಬಹಳ ದೊಡ್ಡ ಅಪರಾಧ ಮಾಡಿದ್ದೀಯ ಚಂದ್ರ. ಈ ಅಪರಾಧಕ್ಕಾಗಿ ಬ್ರಹ್ಮನ ಮಗನಾದ ಪ್ರಜಾಪತಿ ದಕ್ಷನು ನಿನಗೆ ಮಾಯವಾಗಿ ಕರಗುವಂತೆ ಶಾಪ ಕೊಡುತ್ತಿದ್ದೇನೆ.
ಏನಾಯಿತು ಅನಸೂಯ? ಏನೋ ಆಗಬರದಾಗಿದೆ ಸ್ವಾಮಿ, ಏನೋ ಆಗಬರದಾಗಿದೆ. ನನ್ನ ಚಂದ್ರನಿಗೆ ಏನೋ ಆಗಿದೆ. ಯಾವುದೋ ದೊಡ್ಡ ತೊಂದರೆಗಳಿದೆ ಅಂತ ನನ್ನ ಮನಸ್ಸು ಹೇಳುತ್ತಿದೆ. ಬನ್ನಿ, ಅವನ ನೆರಳಿಗೆ ಹೋಗೋಣ.